ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಕೆ ಆರ್ ಟುಟೋರಿಯಲ್ಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಎಸ್ ಈ ಒಂದು ವಿಡಿಯೋದಲ್ಲಿ ಅತ್ಯಂತ ಪ್ರಮುಖ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀನಿ ಸೊ ಏನು ಅಂತಂದರೆ ಶೀಘ್ರದಲ್ಲೇ ಐದು ಸಾವಿರ ಶಿಕ್ಷಕರ ನೇಮಕ ಶಿಕ್ಷಣ ಸಚಿವರಾದಂಥ ಬಿ ಸಿ ಸರ್ ಅವರು ಹೇಳಿರೋಂಥ ಒಂದು ಆಗಿದೆ ಎಸ್ ಯಾವಾಗ ಹೇಳಿದ್ರು ಈ ಹೇಳಿಕೆನ ಯಾವ ಡೇಟಲ್ಲಿ ಹೇಳಿದ್ರು ಮತ್ತು ಏನು ಮಾಹಿತಿ ಅನ್ನೋದನ್ನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಜೊತೆಗೆ ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡ್ತಾ ಹೋಗಿ ಕಾರಣ ನಾನು ಶಿಕ್ಷಕರ ನೇಮಕಾತಿಗೆ ಮಾಡುವಂಥ ಅನೇಕ ವಿಡಿಯೋಗಳು ಬಂದು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಟೆಲಿಗ್ರಾಮ್ ಲಿಂಕನ್ನು ಕೊಡ್ತಾ ಹೋಗಿದ್ದೀನಿ ಸೊ ಅದಕ್ಕೆ ಜಾಯ್ನ್ ಆಗ್ತಾ ಹೋಗಿ ನಿಮಗೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಪಿ ಡಿ ಎಫ್ ನೋಟ್ಸ್ಗಳು ಅದೇ ರೀತಿಗೆ ವಿಡಿಯೋಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಎಸ್ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ಏನು ಐದು ಸಾವಿರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಹೇಳಿಕೆ ಕೊಟ್ಟಿದ್ದಾರೆ ಬಿ ಸಿ ಸರ್ ಅವರು ಅಂತ ಸೊ ನಿಮಗೆ ಸುಮಾರು ದಿನಗಳಿಂದ ಇದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸೊ ನಿಮಗೂ ಕೂಡ ನಾವು ಹೇಳ್ತಲೇ ಇದ್ದೀವಿ ಆ ನೇಮಕಾತಿ ಆಗುತ್ತೆ ಆಗುತ್ತೆ ಅಂತ ಸುಮಾರು ಜನ ಪ್ರಶ್ನೆ ಮಾಡೋದು ಸರ್ ಬರೇ ಹೇಳ್ತಲೇ ಇದ್ದೀರ ನೇಮಕಾತಿ ಆಗ್ತಲೇ ಇಲ್ಲ ಸರ್ ಬರೇ ಹೇಳಿಕೆಗಳೇ ಆಗ್ತಿದ್ದಾವೆ ಅಂತ ಸೊ ಅವ್ರಿಗೆ ಹೇಳಿದಂಥ ಮಾಹಿತಿಗಳನ್ನ ತಲುಪಿಸೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ನಮಗೆ ತಿಳಿದಂಥ ಮಾಹಿತಿಯನ್ನು ಒಂದು ಶೇರ್ ಮಾಡೋದು ಕೂಡ ನಮ್ಮ ಕರ್ತವ್ಯವೂ ಆಗೋದು ಸೊ ಅವ್ರ ಹೇಳಿಕೆಗಳನ್ನು ನಾವು ಐಡ್ ಮಾಡಿ ಅಥವಾ ಅದನ್ನು ಶೇರ್ ಮಾಡಿಲ್ಲ ಅಂತ ಮಾಡಿಲ್ಲ ಅಂತಂದರೆ ಅನೇಕ ಜನಗಳಿಗೆ ಈ ಮಾಹಿತಿ ತಿಳಿಯೋದಿಲ್ಲ ಜೊತೆಗೆ ಏನಂತಂದರೆ ಒಂದು ಉತ್ಸಾಹ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮಲ್ಲಿ ಅಂದರೆ ಈ ಥರ ನಾವು ಮಾಹಿತಿಯನ್ನು ಕೊಡೋದ್ರಿಂದ ಸೊ ನೇಮಕಾತಿ ಹತ್ರದಲ್ಲಿ ಇರದೆ ನೇಮಕಾತಿ ಆಗುತ್ತೆ ಅಂತ ಪಾಸಿಟಿವ್ಗೆ ತಗೊಂಡು ಓದೋರು ಕೂಡ ಇರ್ತಾರೆ ಆಗಿ ತೊಗೊಂಡು ಅಯ್ಯೋ ಬಿಡು ಆಗೋದಿಲ್ಲ ಅನ್ನೋರು ಕೂಡ ಇರ್ತಾರೆ ಅದ್ರ ಬಗ್ಗೆ ನಮಗೆ ವರಿ ಮಾಡ್ಕೊಳ್ಳಲ್ಲ ಸೊ ಯಾರು ಪಾಸಿಟಿವ್ ತಗೊಂಡು ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀರ ಅವ್ರ ಬಗ್ಗೆ ನಮ್ಮ ಫೋಕಸ್ ಇರ್ತಾ ಹೋಗುತ್ತೆ ಸೊ ಅವರು ಹೇಳಿಕೊ ಹೇಳಿಕೆ ಕೊಟ್ಟದ್ದನ್ನು ನಾವು ಹೇಳ್ತಾ ಹೋಗ್ತೀವಿ ಅಷ್ಟೆ ಸೊ ಹಾಗಾಗಿ ಈ ಒಂದು ಈ ಒಂದು ವಿಡಿಯೋದಲ್ಲಿ ಏನನ್ನು ಹೇಳಿಕೆ ಕೊಟ್ಟಿದ್ದಾರೆ ಯಾವ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ ಮತ್ತು ಎಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ ಎಸ್ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇಲ್ಲಿ ನೋಡಿ ಸೊ ಇಲ್ಲಿ ಡೇಟನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಅಂದರೆ ಇಪ್ಪತ್ತೆರಡು ಅಕ್ಟೋಬರ್ ಒಂದು ಟೂ ತೌಸಂಡ್ ಟ್ವೆಂಟಿ ಒನ್ ಏಟ್ ಅಂದರೆ ಎಂಟು ಗಂಟೆ ಒಂದು ನಿಮಿಷ ಅಂದರೆ ಏನು ಪಿ ಎಮ್ ಈ ಒಂದು ನೈಟಲ್ಲಿ ಹೇಳಿರೋಂಥ ಮೀನ್ಸ್ ಈ ದಿನದಲ್ಲಿ ಹೇಳಿರೋಂಥ ಒಂದು ಹೇಳಿಕೆಯಾಗಿದೆ ಸೊ ಬೆಂಗಳೂರು ಏನು ಹೇಳ್ತಾ ಹೋಗಿದೆ ಅಂದರೆ ರಾಜ್ಯದ ಪ್ರಾಥಮಿಕ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ಶೀಘ್ರದಲ್ಲಿ ಐದು ಸಾವಿರ ಶಿಕ್ಷಕರ ನೇಮಕ ನೇಮಕಕ್ಕೆ ಚಾಲನೆ ನೀಡಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂಥ ಬಿ ಸಿ ನಾಗೇಶ್ ಅವರು ತಿಳಿಸಿದ್ದಾರೆ ಬ್ಯಾ ಅದೇ ರೀತಿಯಾಗಿ ನೋಡ್ತಾ ಹೋಗಲಿ ಬೆಂಗಳೂರಿನ ಸಾರಕ್ಕಿಯಲ್ಲಿ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆ ಆವರಣದಲ್ಲಿ ಹಳೆಯ ವಿದ್ಯಾರ್ಥಿ ವಿ ಎಸ್ ರೆಡ್ಡಿಯವರ ನೆರವಿನೊಂದಿಗೆ ನೂತನವಾಗಿ ನಿರ್ಮಿಸಿದ ಏನು ಅಬ್ಬಯ್ಯ ರೆಡ್ಡಿ ಸ್ಮಾರಕ ಪ್ರಾಥಮಿಕ ಶಾಲಾ ಕಟ್ಟಡವನ್ನು ಉದ್ಘಾಟಿಸಿ ಸಚಿವರು ಮಾತನಾಡಿದರು ಸೊ ಮುಂದುವರೆದಂತೆ ಹೇಳ್ತಾ ಹೋಗಿದ್ದರೆ ಮುಂದಕ್ಕೆ ನೋಡಿ ಶಿಕ್ಷಣ ಗುಣಮಟ್ಟವನ್ನು ಉತ್ತಮ ಉತ್ತಮವಾಗಿರಬೇಕು ಎಂಬ ಕಾರಣಕ್ಕೆ ಟಿ ಇ ಟಿ ಸಿ ಇ ಟಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುತ್ತಿದೆ ಸದ್ಯದಲ್ಲೇ ನೋಡಿ ವೆರಿ ಇಂಪಾರ್ಟೆಂಟ್ ಸದ್ಯದಲ್ಲೇ ಸದ್ಯದಲ್ಲೇ ಐದು ಸಾವಿರ ಶಿಕ್ಷಕರ ನೇಮಕಕ್ಕೆ ಚಾಲನೆ ನೀಡಲಾಗುತ್ತದೆ ಓಕೆನಾ ಕೊರತೆ ನೀಗಿಸಲು ಅತಿಥಿ ಶಿಕ್ಷಕರ ನೇಮಕಕ್ಕೆ ಈಗಾಗಲೇ ಅವಕಾಶ ನೀಡಲಾಗಿದೆ ಹೌದು ಇದಕ್ಕೆ ಸಂಬಂಧಪಟ್ಟಂ ಕೂಡ ವಿಡಿಯೋನ ಮಾಡಿದ್ದೀನಿ ಯಾವ ಒಂದು ಡಿಸ್ಟ್ರಿಕಲ್ಲಿ ಎಲ್ಲೆಲ್ಲಿ ನಾವು ಅತಿಥಿ ಶಿಕ್ಷಕರ ನೇಮಕ ಮಾಡ್ತಿದ್ದಾರೆ ಎಷ್ಟು ಪೋಸ್ಟಿಂಗ್ ವೇಕೆನ್ಸಿ ಇದೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದೀನಿ ನಿಮಗೆ ಸೊ ಆ ಒಂದು ವಿಡಿಯೋದಲ್ಲಿ ನಿಮಗೆ ಆ ಮಾಹಿತಿ ಸಿಗ್ತಾ ಹೋಗುತ್ತೆ ನನ್ನ ಒಂದು ಟೆಲಿಗ್ರಾಮ್ ಲಿಂಕನ್ನು ಅಥವಾ ನನ್ನ ಯೂಟ್ಯೂಬನ್ನು ನೀವು ಚೆಕ್ ಮಾಡಿದ್ರೆ ಅದರ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಎಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ಹೇಳಿಕೆ ಕೊಟ್ಟಿದ್ದರು ಸೊ ನಾ ಇಂದು ಅಂದರೆ ಇವತ್ತು ಸಂಜೆ ಅಂದರೆ ಇವತ್ತು ನೈಟ್ ಎಂಟು ಗಂಟೆ ಕೊಟ್ಟಂಥ ಹೇಳಿಕೆಯನ್ನು ಸೊ ಮುಂದೆ ಈ ಒಂದು ವಿಡಿಯೋ ಮುಖಾಂತರವಾಗಿ ಸೊ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸೊ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ನಿಮ್ಮ ಕ್ವಶನ್ಗಳು ಏನೇ ಇದ್ರು ಕೂಡ ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನಿಸ್ತೀನಿ ಸೊ ಈಗ ಬಂದಂಥ ಒಂದು ಬ್ರೇಕಿಂಗ್ ನ್ಯೂಸನ್ನು ನಿಮ್ಮ ಮುಂದೆ ಇಟ್ಟೆ ಸೊ ಈ ಒಂದು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು